ಗೂಗಲ್ ಪೇ ಮಾಡ್ತಾರೆ ಅಂತ ಒಂದು 2000 ನೋಡಿ ಸರ್. ಸರ್ ಆಗಲ್ಲ ಸರ್, ಏನ್ ಸರ್ ಹಿಂಗ್ ಮಾತಾಡ್ತೀರ ನೀವು? ಆಗಲ್ಲ ಆಗಲ್ಲ, ನೀವು ಎಷ್ಟಾಯ್ತಪ್ಪ ಅಂದ್ರೆ 20000 ಐತೆ ಕೊಟ್ಬಿಟ್ಟು ಆರ್ಡ್ ಆಗರಪ್ಪ ಅಂತ ಅಂದ್ರೆ ಮಾತಾಡಿ ಸರ್, ಮಾತಾಡಿ ಯಾರು ಬೇಕು ಅಂತ ಎಷ್ಟು ಏನಿಲ್ಲ. ಅದನ್ನೇ ನಾವು ಇನ್ನೇನು ಮಾಡ್ಸಕ್ಕಾಗಲ್ಲ. ನಾನು ಹೇಳಿದ್ದೀನಿ, ಅವ್ರು ಹೇಳಿದ್ದೀನಿ, ನಾನು ಸ್ಲೀಪ್ ಹೇಳಿ ನಾನು ಮಾತಾಡಿದ್ದೀನಿ. ಎಕ್ಸ್ಟ್ರಾ ಬೇರೆ ಇಟ್ಕೊಂಡಿದ್ವಿ, ಕುಡಿದೇನು ಹೇಳಿ ಸರ್ ಕರೆಕ್ಟಾಗಿ ಆಲ್ರೆಡಿ 90000 ಕಟ್ಟಿರೋದು. ಮಗು ಉಳಿಸ್ಬಿಟ್ಟಿದ್ರೆ 100000 ಕೇಳಿದ್ರು ಕೊಟ್ಬಿಟ್ಟು ಎತ್ಕೊಳ್ತಿದ್ದ ಸಾಲನ ಸಾಲನ ನೋಡಿ ಮಗುನ ಇಲ್ಲ. ನೀವೇನು ನಾವು ಕಾರ್ಯ ಮಾಡ್ಬೇಕಲ್ಲ ಅಂತ ಒಂದು ಅಷ್ಟು ಒಂದು 10000 ಬೇಡ. ಈಗ ಅಲ್ಲೆಲ್ಲ ಮಾಡೋಕ್ಕೆ ಮುಟ್ಟಾಕೆಲ್ಲ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬಾರ್ದ? ಎಲ್ಲ ಲೆಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡ್ಬಾರ್ದು, ಲೆಕ್ಕದಲ್ಲಿ ಈ ಹಾಸ್ಪಿಟ್ಲ್ಗಳಲ್ಲಿ ಮಾಡ್ಬೇಕು. ಸ್ವಾಮೀಜಿಗಳ ಹಾಸ್ಪಿಟ್ಲಲ್ಲಿ ರೋಗಿಗಳೆಲ್ಲ ನಮ್ಮ ಬಂಧುಗಳು ಅಂತ ಹಾಕೊಂಡವ್ರೆ. ನಮಸ್ಕಾರ, ಎಚ್ ಬಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹೃದಯ ಭಾರ ಅನ್ನಿಸುವ ಒಂದು ಘಟನೆ. 2 ವರ್ಷದ ಚಾರ್ವಿಕ ಅನ್ನೋ ಮಗುಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಮೈಸೂರಿನ ಪ್ರತಿಷ್ಠಿತ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಲಾಗಿತ್ತು. ಕೇಳ್ದಂಗೆ ಮೆಡಿಷನ್ನು ಅದು ಇದು ಎಲ್ಲ ತಂದುಕೊಟ್ಟಾಗಿತ್ತು. ಹತ್ರ ಹತ್ರ 92000 ಖರ್ಚಾಗಿತ್ತು ಆಲ್ರೆಡಿ. ಇದ್ದಕ್ಕಿದ್ದ ಹಾಗೆ 35000 ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರು. ಅನುಮಾನ ಬಂದು ಮಗುನ ನಾವು ನೋಡಬೇಕು ಅಂತ ಹೇಳಿದಾಗ ಮಗು ಆಗಲೇ ತೀರೋಗಿತ್ತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಮಗು ದೇಹನ ನಮಗೆ ಕೊಟ್ಬಿಡಿ, ನಾವು ತೊಗೊಂಡೋಗ್ತೀವಿ ಅಂತಂದರೆ 35000 ಅಂತ ಹೇಳಿದವರು. ಇದು ಲಾಸ್ಟ್ಗೆ 53000 ಕಟ್ಟಿದ್ರೆ ಮಾತ್ರ ನಿಮ್ಮ ಮಗುನ ನಾವು ನಿಮಗೆ ಕೊಡ್ತೀವಿ, ಇಲ್ಲಾಂದರೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಇರೋರು ಬರೋರಿಗೆಲ್ಲ ಕಾಲ್ ಮಾಡ್ದಕಣ್ರಿ, ಎಲ್ಲರೂ ಹೇಳಿದ ಒಂದೇ ಮಾತು. ಜನಪ್ರತಿನಿಧಿಗಳು, ದೊಡ್ಡ ದೊಡ್ಡ ನಾಯಕರುಗಳು ಹೇಳಿದ್ರು, ಆ ಹಾಸ್ಪಿಟಲ್ಗೆ ನಾವು ಹೇಳೋಕ್ಕಾಗಲ್ಲಪ್ಪ, ತುಂಬ ದೊಡ್ಡ ಹಾಸ್ಪಿಟ್ಲ್ ಅದು, ಬೇಕಾದರೆ ಬಂದು ಕಲೆಕ್ಟ್ ಮಾಡ್ಕೊಂಡೋಗಿ ನಾವು ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ. ಹಾಸ್ಪಿಟ್ಲಿಗೆ ಬಂದಂತಹ ಬೇರೆ ರೋಗಿಗಳ ಕಡೆಯವರು 1000, 2000, 500, 1000, 2000 ಅಂತೆಲ್ಲ ಕೊಟ್ಟು ಕೊನೆಗೆ ಆಗಿದ್ದು 30000 ರೂಗಳು. 30000 ರೂಪಾಯಿಗೆ ನಾವು ಯಾವುದೇ ಕಾರಣಕ್ಕೂ ಮಗು ದೇಹನ ಕೊಡೋಕ್ಕಾಗಲ್ಲ. ಬೇಕಾದರೆ ನಾಳೆ ಬೆಳಿಗ್ಗೆ ಬನ್ನಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಚೀಫ್ ಬರ್ತಾರೆ, ಅವ್ರ ಹತ್ರ ಮಾತಾಡ್ಬಿಡ್ಬೇಕಾರೆ ಈಸ್ಕೊಂಡೋಗಿ, ಅವ್ರು ಕೊಟ್ಟರೆ ಫ್ರೀಯಾಗಿ ತೊಗೊಂಡೋಗಿ, ನಮಗೇನು ಮಾಡ ನಾವೇನು ಹೇಳೋಕ್ಕಾಗಲ್ಲ ಅಂತ ಹೇಳೋರು. ಆಮೇಲೆ ಇನ್ನೂ ಒಂದು ಮಾತಾಡಿದ್ರು, ಈಗ ನಾವು ಈಗ 1000, 2000 ಕಮ್ಮಿ ಮಾಡ್ತೀವಿ, ಚೀಫ್ ಬಂದರೆ 1000 ಕಮ್ಮಿ ಮಾಡಲ್ಲ ಅವರು, ಹಂಗೆ ಹಂಗೆ ಅಂತಲೂ ಹೇಳಿದ್ರು. ಸೊ ಇವತ್ತಿಂದ ಲಾಕ್ಡೌನ್ ಸ್ಟಾರ್ಟು, ಸೋಮವಾರ ಬೆಳಿಗ್ಗೆ ತನಕ ಯಾರೂ ಹೊರಗಡೆ ಓಡಾಡೋಗಿಲ್ಲ. 2 ವರ್ಷದ ಮಗುನ ನಾವು, ತೀರೋಗಿರೋ ಮಗುನ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಮನೆಗೆ ಬಂದು ಮಲಿಕೊಳ್ಳೋಕ್ಕಾಗುತ್ತೇನ್ರಿ? ಹಾಂ, ಮಗುನ ಕಳ್ಕೊಂಡಿರೋಂಥ ತಂದೆ ನಾಗೇಂದ್ರ ಅಂತಂದ್ಬಿಟ್ಟು ಇಸ್ತ್ರಿ ಕೆಲಸ ಮಾಡೋದು, ಯಾವ್ರಿವ್ರ ಬಟ್ಟೆ ತಂದುಕೊಟ್ಟು ಆ ಬಟ್ಟೆನ ಇಸ್ತ್ರಿ ಮಾಡಿ ಕೊಡೋದು, ಅದನ್ನು ಎಲ್ಲ ನೋಡಿರೋದ್ರಿಂದ ಆಟೋ ಡ್ರೈವರ್ಗಳು ಅವರು ಇವರೆಲ್ಲರೂ ಬಂದು ಪಾಪ ಕೈಯಿಂದ ಹಾಕಿ ಎಲ್ಲರೂ ಹೇಳ್ತಿದ್ದಾರೆ, ಸ್ವಾಮಿ ನಾವು ಕೈಯಿಂದ ಕೊಡ್ತಾ ಇರೋದು, ಸ್ವಾಮಿ ಕಳಿಸ್ಕೊಡಿ ಮಗುನ ಕಳಿಸ್ಕೊಡಿ ಅಂತಂದರೆ ಯಾರಿಗೂ ಅಲ್ಲಿ ಮನಸ್ಸಿರಲಿಲ್ಲ.
ಕೊನೆಗೆ ಯಾರೋ ಜನಪ್ರತಿನಿಧಿ ಹೇಳಿದ್ರಿಂದ ನಿಮಗೆ ಒಂದು 10,000 ಕಮ್ಮಿ ಮಾಡ್ತೀವಿ 10,000 ಅಂತಂದ್ರೆ ನೀವು 43,000 ಕಟ್ಟಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರು ಕೊನೆಗೆ ಇಲ್ಲಿ ಬಂದಂತ ಹುಡುಗರುಗಳೆಲ್ಲ ಒಂದು 500,000 ಕೊಟ್ಟು ಅದು 35,000 ಆಯ್ತು ಸ್ವಾಮಿ ಇಷ್ಟೇ ಇರೋದು 35,000ನೇ ಇರೋದು ಅದ್ರ ಮೇಲೆ ನಾವು ಕೊಡೋಕ್ಕಾಗಲ್ಲ ಅಂತಂದಮೇಲೆ 35,000 ತಗೊಂಡು ಮಗು ದೇಹನ ಕೊಟ್ಟು ಕಳಿಸಿದ್ದಾರೆ ಕಣ್ರಿ ಅಲ್ಲ ಕಣ್ರಿ ಸಾವೇ ಅಂತಿಮ ಆ ಸಾವಲ್ಲೂ ನೀವು ಆರಂಭ ಮಾಡ್ತಿರಲ್ರಿ ಈ ತರ ದುಡ್ಡು ಸಂಪಾದನೆ ಮಾಡಿ ಎಲ್ಲಿ ಮಡಗಬೇಕು ಅಂತಿದ್ರಿ ಆ ಮಗು ಮುಖ ನೋಡ್ರಿ ತಪ್ಪು ಹೊಡಿತಾರೆ ನಡಿ ಹೋಗಣ್ಣ ಅಲ್ಲಿ ನಡಿ ತೋರ್ಸ್ ನನಗೆ ಬಾಲ ಅಲ್ಲ ಕುರಿಗಳು ಕಟ್ಟಿ